ಸಂಭ್ರಮಾಚರಣೆ. ಗುರುಮಠಕಲ್ ವಿಧಾನ ಪರಿಷತ್ ಉಪಚುನಾವಣೆಗೆ ಬಾಬುರಾವ್ ಚಿಂಚನಸೂರ್ ಅವರನ್ನು ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಕ್ಕೆ ಕಾರ್ಯಕರ್ತರು ಪಟಾಕಿ ಸಿಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇಂದು ನಮ್ಮ ಭಾರತೀಯ ಜನತಾ ಪಕ್ಷದ ಹಿಮಂತ ನಾಯಕರಾದ ಮಾಜಿ ಸಪ್ತ ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನಸೂರ್ ಸಾಹೇಬರಿಗೆ ಎಂಎಲ್ಸಿ ಟಿಕೆಟನ್ನು ಕೊಟ್ಟಿದ್ದಕ್ಕೆ ನಾವು ಗುರುಮಠಕಲ್ ಮತಕ್ಷೇತ್ರ ಭಾಳಷ್ಟು ನಮ್ಮ ಕಾರ್ಯಕರ್ತರು ಭಾಳ ಸಂತೋಷವನ್ನು ಹಂಚಿಕೊಡ್ತಾ ಇದ್ದೀವಿ. ಯಾಕಂತ ನಮ್ಮ ಒಂದು ಭಾರತ ನಮ್ಮ ಒಂದು ಕ್ಷೇತ್ರದಿಂದ ಯಾರು ಶಾಸಕರು ಆಗಿಲ್ಲ ಭಾರತೀಯ ಜನತಾ ಪಕ್ಷದಿಂದ. ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಇವತ್ತು ಉತ್ಸಾಹವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಹಳ್ಳಿಯಲ್ಲಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗಾಗಿ ದುಡಿದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಲಿಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕಂತ ನಾ ಈ ಒಂದು ವಿಷಯದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ. ಮತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಗುರುಮಠಕಲ್ ಮತಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಭಾರತೀಯ ಜನತಾ ಪಕ್ಷ ಯಾರದೇ ಅಭ್ಯರ್ಥಿ ಆಗಲಿ ಅದನ್ನು ಎಬ್ಬಿಳಿತ ಹೋಗುವಂತ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ. ಹೀಗಾಗಿ ನಮ್ಮ ಬಾಬುರಾವ್ ಚಿಂಚನಸೂರ್ ಸಾಹೇಬರಿಗೆ ಎಂಎಲ್ಸಿ ಒಂದು ಟಿಕೆಟ್ ಕೊಡಿಸಲಾಗೆ ನಾವು ಭಾಳ ಹೆಮ್ಮೆ ಅಂತ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ ಬಂಧುಗಳೇ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕೀ ಜೈ. ಇವತ್ತಿನ ದಿವಸ ನಾವು ಏನಪ್ಪ ಅಂದರೆ ಗುರುಮಿಟ್ಕಲ್ ಮತಕ್ಷೇತ್ರ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೆ ಸಂತೋಷ ವಿಷಯ. ಬಾಬುರಾವ್ ಚಿಂಚನಸೂರ್ ಅವರಿಗೆ ಸಪ್ತಕಾತ ಸಚಿವರು, ನಿಗಮ ಮಂಡಲ ಅಧ್ಯಕ್ಷರು, ಮತ್ತೇನಪ್ಪ ಅಂದರೆ ಅವ್ರಿಗೆ ಎಮ್ ಎಲ್ ಸಿ ಕೊಟ್ಟು ಟಿಕೆಟ್ ಕೊಟ್ಟಿದ್ದಕ್ಕೆ ನಾವು ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಗುರುಮಿಟ್ಕಲ್ ಇದ್ದಾಗ ಪಟಾಕಿ ಹಾರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷದಿಂದ ನಮ್ಮ ಗುರುಮಿಟ್ಕಲ್ ಮತದಾಗ ಯಾರು ನಾಯಕರು ಅಂದರೆ ಏನಪ್ಪ ಅಂದರೆ ನಮ್ಮ ಎಮ್ ಎಲ್ ಸಿ ಯಾರಿಗೆ ಮಾಡ್ತಿದ್ದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಕ್ಕೆ ಭಾಳಷ್ಟು ಸಂತೋಷ ವಿಷಯ. ಟಿಕೆಟ್ ಕೊಟ್ಟಿದ್ದಕ್ಕೆ ಭಾಳಷ್ಟು ಸಂತೋಷ ವಿಷಯ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತೀವಿ. ಏನಪ್ಪ ಅಂದರೆ ಇಲ್ಲಿಗೆ ನಾವು ವಿಜೃಂಭಣೆಯಿಂದ ಪಟಾಕಿಯನ್ನು ಆಡಿಸಿ ಸಿಹಿ ಆಚರಣೆ ಮಾಡಿ ವಿಜಯ ಆಚರಣೆ ಮಾಡ್ತೀವಿ. ಸನ್ಮಾನ್ಯ ಬಾಬುರಾವ್ ಚಿಂಚನಸೂರ್ ಸಾಹೇಬರಿಗೆ ಏನಪ್ಪ ಅಂದರೆ ಗುರುಮಿಟ್ಕಲ್ ಮತಕ್ಷೇತ್ರ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೆ ಸಂತೋಷ ವಿಷಯ. ಬಾಬುರಾವ್ ಚಿಂಚನಸೂರ್ ಅವರಿಗೆ ಸಪ್ತಕಾತ ಸಚಿವರು, ನಿಗಮ ಮಂಡಲ ಅಧ್ಯಕ್ಷರು, ಮತ್ತೇನಪ್ಪ ಅಂದರೆ ಅವ್ರಿಗೆ ಎಮ್ ಎಲ್ ಸಿ ಕೊಟ್ಟು ಟಿಕೆಟ್ ಕೊಟ್ಟಿದ್ದಕ್ಕೆ ನಾವು ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಗುರುಮಿಟ್ಕಲ್ ಇದ್ದಾಗ ಪಟಾಕಿ ಹಾರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಸಿ ಕೊಟ್ಟಿದ್ದಕ್ಕೆ ಇಷ್ಟು ವರ್ಷದಿಂದ ನಮ್ಮ ಗುರುಮಿಟ್ಕಲ್ ಮತದಾಗ ಯಾರು ನಾಯಕರು ಅಂದರೆ ಏನಪ್ಪ ಅಂದರೆ ನಮ್ಮ ಎಮ್ ಎಲ್ ಸಿ ಯಾರಿಗೆ ಮಾಡ್ತಿದ್ದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದಕ್ಕೆ ಭಾಳಷ್ಟು ಸಂತೋಷ ವಿಷಯ. ಟಿಕೆಟ್ ಕೊಟ್ಟಿದ್ದಕ್ಕೆ ಭಾಳಷ್ಟು ಸಂತೋಷ ವಿಷಯ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತೀವಿ. ಏನಪ್ಪ ಅಂದರೆ ಇಲ್ಲಿಗೆ ನಾವು ವಿಜೃಂಭಣೆಯಿಂದ ಪಟಾಕಿಯನ್ನು ಆಡಿಸಿ ಸಿಹಿ ಆಚರಣೆ ಮಾಡ್ತೀವಿ, ವಿಜಯ ಆಚರಣೆ ಮಾಡ್ತೀವಿ. ಸನ್ಮಾನ್ಯ ಬಾಬುರಾವ್ ಚಿಂಚನಸೂರ್ ಸಾಹೇಬರಿಗೆ ಬಿಜೆಪಿ ಪಕ್ಷದಿಂದ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟದ್ದಕ್ಕಾಗಿ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ನಾಯಕರೆಲ್ಲರಿಗೂ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಎಲ್ಲ ಕಾರ್ಯಕರ್ತರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಪಕ್ಷದಿಂದ ಜಯದೇರಿ ಗಳಿಸಲು ಎಲ್ಲ ಪ್ರಯತ್ನ ಮಾಡಿ ಪಕ್ಷಕ್ಕೆ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಈಗಾಗಲೇ ಉತ್ಸುಕತೆಯನ್ನು ಹೊಂದಿದ್ದಾರೆ. ಮುಂದಿನ ಚುನಾವಣೆ ಈ ಸಲ ನಮ್ಮ ಬಿಜೆಪಿಯ ಪಕ್ಷದಿಂದ ಶಾಸಕರನ್ನಾಗಿ ಆಯ್ಕೆ ಮಾಡಲು ನಾವು ಒಂದು ಶಾಪವನ್ನೇ ಮೂಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಕೈಬಲ ಪಡಿಸಲು ಎಲ್ಲ ಕಾರ್ಯಕರ್ತರು ಶ್ರಮಿಸ್ತೀವಿ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತು. ನರೇಂದ್ರ ಮೋದಿ ಜಿ ಅವರಿಗೆ.